ಮಾಜಿ ನಗರಸಭಾಧ್ಯಕ್ಷರ ಮಾಲೀಕತ್ವದ ಗ್ಯಾಸ್ ಏಜೆನ್ಸಿಯಲ್ಲಿ ಕಳ್ಳತನ ನಡೆದಿರುವ ಘಟನೆ ಚಾಮರಾಜನಗರದಲ್ಲಿ ನಡೆದಿದೆ. ಚಾಮರಾಜನಗರದ ರಾಷ್ಟೀಯ ಹೆದ್ದಾರಿ 209 ಸರ್ಕಾರಿ ಉರ್ದು ಶಾಲೆಯ ಬಳಿ ಇರುವ ವಾಣಿಜ್ಯ ಕಟ್ಟಡದಲ್ಲಿ ಮಾಜಿ ನಗರಸಭಾಧ್ಯಕ್ಷ ಎಸ್ ನಂಜುಂಡಸ್ವಾಮಿ ಮಾಲೀಕತ್ವದ ಮಹೇಶ್ ಗ್ಯಾಸ್ ಏಜೆನ್ಸಿಯಲ್ಲಿ ಕಳ್ಳತನ ನಡೆದಿದ್ದು ಸುಮಾರು 25,000 ನಗದು ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ. ಬುಧವಾರ ಗಣೇಶ ಹಬ್ಬವಾದ್ದರಿಂದ ಜನಜಂಗುಳಿ ಇಲ್ಲದಿರುವುದನ್ನ ಗಮನಿಸಿದ ಚಾಲಾಕಿ ಕಳ್ಳರು ತಡರಾತ್ರಿ ಮಳಿಗೆ ಬೀಗ ಮುರಿದು ತಮ್ಮ ಕೈಚಳಕ ತೋರಿದ್ದಾರೆ. ಅಲ್ಲದೆ ಇದೇ ಕಟ್ಟಡದಲ್ಲಿ ಕಮಲ್ರಾಜ್ ಆಡಿಟರ್ ಕಚೇರಿಯಲ್ಲೂ ಕಳ್ಳತನ ನಡೆಸಿದ್ದಾರೆ. ಘಟನೆ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಹಾಗೂ ಬೆರಳಚ್ಚು ತಂಡ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದು ಕಳ್ಳರ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಅಲ್ಲಿ ಗುಂಡು ಗುಡಿ ಸರ್, ಅಲ್ಲಿ ಕಲ್ಲು ಕಲ್ ಇದಾವ ಹೊರದ್ರದ ಅಲ್ಲಿ ಪೊಲೀಸ್ ಎಲ್ಲ ಬಿದ್ದೈತೆ. ನಾ ಸೈಡಿಗೆ ಹೋಗ್ಬಿಟ್ಟಿನಿ, ಆಮೇಲೆ ನಾನೇ ಸೇರಿಸ್ಕೊಬಿಟ್ರು ಪಕ್ಕಕ್ಕೆ. ಮುಂದೆ ಸರ್ ಮೇಲೆ ಕಥೆ ಮಾಡ್ತಾರೆ.